ಕಾರವಾರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಕೂರ್ಮಗರ ದ್ವೀಪದಲ್ಲಿ ನೆಲೆ ನಿಂತಿರುವ ಮೀನುಗಾರರ ಆರಾಧನೆಯಾದ ನರಸಿಂಹದೇವರ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷ ಜನವರಿ ತಿಂಗಳ ಹುಣ್ಣಿಮೆಯಂದು ಕೂರ್ಮಗಡದ ನರಸಿಂಹದೇವರ ಜಾತ್ರೆ ನಡೆಯುತ್ತದೆ. ನರಸಿಂಹದೇವರಲ್ಲಿ ಹರಕೆ ಹೊತ್ತುಕೊಂಡರೆ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇಲ್ಲಿಗೆ ಬರುವ ಭಕ್ತರದ್ದಾಗಿದ್ದು ಅದಕ್ಕಾಗಿ ದೇವರಿಗೆ ಬಾಳೆಗೊನೆ ಸೇವೆ ನೀಡುವುದು ಸಂಪ್ರದಾಯ. ಮೀನುಗಾರರು ಪ್ರತಿ ವರ್ಷ ಜಾತ್ರೆಗೆ ಆಗಮಿಸಿ ದೇವರಿಗೆ ಬಾಳೆಗೊನೆಯನ್ನು ಅರ್ಪಿಸಿ ಮೀನುಗಾರಿಕೆ ಉತ್ತಮವಾಗಿ ನಡೆಯಲಿ ಎಂದು ಬೇಡಿಕೊಳ್ಳುವುದು ವಿಶೇಷ. ಕೂರ್ಮಗಡ ಜಾತ್ರೆಗೆ ಸುಮಾರು 150 ವರ್ಷಗಳಿಗೂ ಮೀರಿದ ಇತಿಹಾಸವಿದೆ ಎನ್ನುತ್ತಾರೆ ದೇವಸ್ಥಾನದವರು. ಈ ಜಾತ್ರೆ ಸುಮಾರು 100-150 ವರ್ಷ ಹಿಂದಿನಿಂದ ನಡೆಕು ಬಂದಂತದ್ದು. ಸೋ ಇದಂದ್ರೆ ಆಕ್ಚುಲಿ ದೇವರು ಮೊದಲು ಇದರಿಂದ ಸಾಲಿಗ್ರಾಮ ರೂಪದಲ್ಲಿ ಒಬ್ಬರು ಸಾಧು ಏನು ಹಿಮಾಲಯದಿಂದ ಬಂದಂಥ ಸಾಧು ಅವರು ಈ ಸಪ್ರೆ ಮನೆತನದಲ್ಲಿ ಅವ್ರ ಮನೆಯಲ್ಲಿ ತಂಗಿದ್ರಂತೆ ಅವರು. ಸೊ ಒಂದು ವಾರ ಅವ್ರ ಮನೇಲಿ ಇದ್ದ ನಂತರ ಅವರು ಈ ಸಂಗಮದಲ್ಲಿ ಬಂದು ನೀರಲ್ಲಿ ಧುಮುಕಿ ಈ ಸಾಲಿಗ್ರಾಮನ್ನು ಅವ್ರಿಗೆ ಕೊಟ್ಟು ಇದು ನರಸಿಂಹ ಸಾಲಿಗ್ರಾಮ. ಸೊ ಇದಕ್ಕೆ ಪ್ರತಿ ವರ್ಷದ ಅಂದರೆ ಶಾಕಾಂಬರಿ ಹುಣ್ಣಿಮೆ ದಿವಸ ಇದರದ್ದು ಉತ್ಸವ ಆಗಬೇಕು. ಸೊ ಇದು ಇದರಿಂದ ನಿಮ್ಗೆ ಕಾಣ್ತಾ ಇರೋ ಅಂದರೆ ಸಮುದ್ರದಿಂದ ಸಂಗಮದಿಂದ ಡೈರೆಕ್ಟಾಗಿ ಇದು ಕಾಣ್ತಾ ಇದೆ ಕೂರ್ಮಗಡ ಅಂತ. ಈ ಗಡದಲ್ಲೇ ಇದ್ರ ಜಾತ್ರೆ ಮಹೋತ್ಸವ ಆಗಬೇಕು ಪ್ರತಿ ವರ್ಷ ಈ ಶಾಕಾಂಬರಿ ದಿವಸ ಅಂತೇಳಿ. ಸೊ ಅದೇ ರೀತಿ ಈ ವರ್ಷ ಇಷ್ಟು ವರ್ಷದಿಂದ ಇದು ನಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಹೆಚ್ಚಿನಾಗಿ ಈಗ ಅಂದರೆ ಮೀನುಗಾರರೇ ಇದು ತುಂಬ ಒಂದು ಆರಾಧಿಸುವಂಥ ದೇವರು. ಯಾಕಂದರೆ ಇದು ಸಮುದ್ರದಲ್ಲಿ ಒಂದು ಬಂದು ಹೋಗೋದ್ರಿಂದ ಇಲ್ಲಿ ಮೀನುಗಾರಿಕೆ ಮಾಡುವಂಥ ಪ್ರತಿಯೊಂದು ಇವರು ಸಹ ಜನರು ಈ ದೇವರನ್ನು ತುಂಬ ಆರಾಧಿಸ್ತಾರೆ. ಇಲ್ಲಿ ಸ್ಪೆಷಲ್ಲಾಗಿ ದೇವರಿಗೆ ಹರಕೆ ಕೊಡ್ತಾ ಇರೋದು ಅಂದರೆ ಬಾಳೆಗೊನೆ. ಈ ಜಾತ್ರೆಗೆ ಕೇವಲ ಮೀನುಗಾರರಷ್ಟೇ ಅಲ್ಲದೆ ವಿವಿಧ ಸಮುದಾಯ ಜನರು ವಿವಿಧೆಡೆಗಳಿಂದ ಆಗಮಿಸಿದ್ದರು. ಈ ಜಾತ್ರೆಯಲ್ಲಿ ಬೋಟಿನಲ್ಲಿ ತೆರಳುವುದೇ ಒಂದು ವಿಶಿಷ್ಟ ಅನುಭವವಾಗಿದ್ದು ದ್ವೀಪದಲ್ಲಿನ ಸುಂದರ ಪರಿಸರ ಜಾತ್ರೆಗೆ ಬಂದವರಿಗೆ ಪ್ರವಾಸದ ಅನುಭವ ಸಹ ನೀಡುತ್ತದೆ. ಸಾವಿರಾರು ಜನ ಬೆಳಿಗ್ಗೆಯಿಂದ ಬೋಟ್ಗಳಲ್ಲಿ ಕುರುಮಗಡ ನಡುಗಡ್ಡೆಗೆ ತೆರಳಿ ದೇವರ ದರ್ಶನವನ್ನ ಪಡೆದರು. ಕಾರವಾರದಲ್ಲಿ ಕುರುಮಗಡ ಜಾತ್ರೆ ಅನ್ನೋದು ಅತ್ಯಂತ ವಿಶೇಷವಾದಂತಹ ಒಂದು ಜಾತ್ರೆ. ಯಾಕಂದರೆ ಇಲ್ಲಿ ವರ್ಷದಲ್ಲಿ ಪ್ರತಿ ಒಂದೇ ಸಾರಿ ಆಗಿರೋದ್ರಿಂದ ಇಲ್ಲಿ ಸಾವಿರಾರು ಜನ ಭಕ್ತರು ದಂಡೆ ಬರುತ್ತೆ. ಮತ್ತು ಪ್ರತಿ ವರ್ಷ ಕೂಡ ಇಲ್ಲಿ ಹೆಚ್ಚಿನ ಜನ ಮೀನುಗಾರರು ಬಂದೇ ಬರ್ತಾರೆ, ಇಲ್ಲಿ ತಮ್ಮ ಸೇವೆಯನ್ನು ನೀಡ್ಕೊಂಡು ಹೋಗ್ತಾರೆ. ಮತ್ತು ಬಾಳೆಕೊನೆ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ತಮ್ಮದೇ ಆದಂಥ ವಿಶೇಷ ಏನು ದೇವರಿಗೆ ಸೇವೆ ನೀಡಬೇಕು ಅದಂಥ ಸೇವೆಗಳನ್ನು ನೀಡಿಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಇದು ಒಂದು ಸಮುದ್ರದ ಮಧ್ಯದಲ್ಲಿ ದ್ವೀಪದ ರೀತಿಯಲ್ಲಿ ಇರೋದ್ರಿಂದ ಇದು ಒಂದು ಪ್ರವಾಸಿ ತಾಣ ಕೂಡ ಹೌದು. ಯಾಕಂದರೆ ವರ್ಷದಲ್ಲಿ ಒಂದೇ ದಿನ ಇಲ್ಲಿ ಬರೋದ್ರಿಂದ ಜನ ಇಲ್ಲಿ ಒಂದು ಪಿಕ್ನಿಕ್ ಥರ ಕೂಡ ಮಾಡಿ ಹೋಗಲಿಕ್ಕೆ ಒಂದು ಅನುಕೂಲ ಇದೆ. ಮತ್ತು ಎಲ್ಲ ಬೋಟ್ಗಳು ಈ ದಿನ ಉಚಿತವಾಗಿ ಎಲ್ಲರಿಗೂ ಒಂದು ದೇವರ ದರ್ಶನ ನೀಡುವಂಥ ಭಾಗ್ಯನೂ ಕೊಡ್ತಾ ಇದ್ದಾರೆ. ಮೀನುಗಾರರು ಯಾವುದೇ ರೀತಿಯನ್ನು ಒಂದು ದುಡ್ಡಾಗಲಿ ಯಾವುದೇ ಒಂದು ತಗೊಳ್ಳದೆ ಜನರಿಗೆ ಫ್ರೀಯಾಗಿ ಇಲ್ಲಿನ ಒಂದು ದರ್ಶನ ನೀಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾರೆ. ಒಟ್ಟಿನಲ್ಲಿ ವರ್ಷಕ್ಕೊಮ್ಮೆ ನಡುಗಡ್ಡೆಯಲ್ಲಿ ನಡೆಯುವ ಕೂರ್ಮಗಡ ಜಾತ್ರೆ ಈ ಬಾರಿ ಸಹ ಅದ್ದೂರಿಯಾಗಿ ನಡೆದಿದ್ದು ಸಮುದ್ರಯಾನದ ಜೊತೆಗೆ ದೇವರ ದರ್ಶನ ಪಡೆಯುವ ಆಸೆ ಇದ್ದರೆ ಮುಂದಿನ ಬಾರಿ ನೀವು ಈ ಜಾತ್ರೆಗೆ ತಪ್ಪದೇ ಬರಬಹುದು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.